ನಾವು ವಾಲಿ ಗುರುಜಿಯವರ ಒಂದು ಆಜ್ಞೆ ಮೇರೆಗೆ ನಮ್ಮ ಕಪ್ಪದ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಹೋದಾಗ ವಾಲಿ ಗುರುಜಿಯವರು ನಮಗೆ ನೆಕ್ಸ್ಟ್ ಟ್ರೆಕ್ಕಿಂಗ್ ಮಾಡಬೇಕು ಅಂದಾಗ ನಾವು ಸೀತಿಮನಿ ಗುಡ್ಡ ಇದೆ ಅಲ್ಲಿ ಟ್ರೆಕ್ಕಿಂಗು ಅಮಾವಾಸ್ಯೆ ನಾಳೆ ಅನ್ನಲಿಕ್ಕೆ ಬರಬೇಕು ಅಂತ ಗುರುಜಿಯವರು ಆಹ್ವಾನ ಮಾಡಿದಾಗ ನಾವು ಬಹಳ ಖುಷಿಯಾದ್ವಿ. ಆದರೆ 15 ದಿವಸದಲ್ಲೇ ಹುಣ್ಣಿಮೆಯಿಂದ 15 ದಿವಸದಲ್ಲಿ ಅಮಾವಾಸ್ಯೆ ಬಂತು. 15 ದಿವಸದಲ್ಲೇ ನಾವೆಲ್ಲರೂ ಬರೋಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಂತ ಆ ಅಮಾವಾಸ್ಯೆ ಬಿಟ್ಟು ಈ ಅಮಾವಾಸ್ಯೆಗೆ ನಾವು ಇಟ್ಕೊಂಡ್ವಿ. ಆದರೆ ಈ ಅಮಾವಾಸ್ಯೆ ಕೂಡ ಅಷ್ಟು ಹಬ್ಬ ಇದ್ದರೂ ಕೂಡ ಬಳ್ಳಾರಿಯಿಂದ 40 ಜನ ಮಾಸ್ಟರ್ಸು, ಗದಗಿಂದ ಒಂದು 10 ಜನ ಮಾಸ್ಟರ್ಸು, ಮತ್ತು ಮದೋಳಿಂದ ಇನ್ನೂ ಬೇರೆ ಬೇರೆ ಕಡೆಯಿಂದ, ಮತ್ತು ಬಾಗಲಕೋಟೆ ನಮ್ಮ ರಾಜಶೇಖರ್ ಸರ್ ಅವ್ರ ಬಳಗ ಎಲ್ಲರೂ ಇಲ್ಲಿ ಬಂದು ಸೇರೋದು, ಮತ್ತು ವಾಲಿ ಗುರುಜಿಯವರ ಒಂದು ಬಳಗ ಇಲ್ಲಿ ಬಂದು ಸೇರಿಕೊಂಡಿರೋದು. ಇಲ್ಲಿ ಒಳಗೆ ಬರ್ತಾಯಿದ್ರೇ ಎನರ್ಜಿ ಸ್ಟಾರ್ಟ್ ಆಗ್ತಾಯಿಲ್ಲ. ಗುರುಜಿಯವರು ಒಂದು ಮಾತು ಹೇಳಿದ್ರು ನಮ್ಮ ಆಶ್ರಮದಲ್ಲಿ ಧ್ಯಾನಿಗಳು ಹೇಗಿರಬೇಕು ಅಂತ. ಇಲ್ಲಿ ಬರ್ತಿರ್ಲಿಕ್ಕೆ ನಮ್ಮ ಮಾತುಗಳು ಬಸ್ಸಲ್ಲೇ ನಿಂತೋಗ್ಬಿಟ್ಟಿದ್ದಾವೆ. ಬಸ್ಸಲ್ಲೇ 2 ನಿಮಿಷ ಧ್ಯಾನ ಮಾಡಿದ್ರಿಗೆ ನಮಗೆ ಒಳಗಡೆ ಬಂದುಬಿಡ್ತು, ಮತ್ತು ಪ್ರಕೃತಿಯನ್ನು ನೋಡ್ಕೊಂತ ದಾರಿನಲ್ಲೇ ಗುರುಜಿಯವರು 5 ವರೆಗೆ ನಾನು ನಿಮ್ಮನ್ನು ಎದುರು ನೋಡ್ತಿದ್ದೆವು ಅಂತಂದರು. ಗುರುಜಿ ಮುಂದೆ, ನಾವು ಹಿಂದೆ, ನಮ್ಮ ಹಿಂದೆ ಒಂದು, ಮತ್ತು ನಮ್ಮ ಪುಷ್ಪಲತಾ ಮೇಡಮ್ ಅವ್ರ ಕಾರು, ಇವೆಲ್ಲರೂ ಸೇರಿ ಇಲ್ಲಿಗೆ ಬರ್ತಾಯಿದ್ರೆ ಆವತ್ತು ಪುಷ್ಪಕ ವಿಮಾನ ಏನು ರಾಮ ಇಳಿಸಿದ್ನೋ ನಮ್ಮ ವೆಹಿಕಲ್ಗಳಲ್ಲಿ ಬರ್ತಾಯಿದ್ರು ಕೂಡ ಒಂದು ಪುಷ್ಪಕ ವಿಮಾನದಲ್ಲಿ ಬಂದಂಗೆ ಆಯ್ತು ನನಗೆ. ನಿಜವಾಗಲೂ ಅಂಥ ಅದ್ಭುತವಾದ ಒಂದು ಶಕ್ತಿ ಕ್ಷೇತ್ರದಲ್ಲಿ ನಮಗೆ, ಮತ್ತು ಇಲ್ಲಿ ಕಲ್ಲೇಶ್ವರ ಮಹಾರಾಜರ ಒಂದು ಆಶ್ರಮದಲ್ಲಿ ಜೀವ ಸಮಾಧಿ ಅಂತ ಹೇಳ್ತಿದ್ರು ಗುರುಜಿ, ಜೀವಂತ ಸಮಾಧಿ. ಮತ್ತು ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾಯಿದ್ರು ಬೆಟ್ಟದ ಜೊತೆ ಧ್ಯಾನ 3ರಷ್ಟು ಶಕ್ತಿ. ಮತ್ತು ಪಿರಮಿಡ್ ಮಾಸ್ಟರ್ಸ್ಗಳು, ಇವರೆಲ್ಲ ನಮ್ಮ ಪಿರಮಿಡ್ ಮಾಸ್ಟರ್ಸು, ಆ ಪಿರಮಿಡ್ ಮಾಸ್ಟರ್ಸ್ಗಳ ಒಂದು ಆಧ್ವರ್ಯದಲ್ಲಿ ನಾವು ಧ್ಯಾನ ಮಾಡಿ, ಮತ್ತು ಗುರುಜಿಗಳ ಒಂದು ಮೆಸೇಜ್, ಅವರ ಒಂದು ಆತ್ಮಜ್ಞಾನ, ನಮಗೆ ಬೋಧನೆ ಮಾಡಿರ್ತಕ್ಕಂಥ ಜ್ಞಾನವನ್ನು ತಗೊಂಡು ನಾವು ಧ್ಯಾನ ಮಾಡೋದ್ರಿಂದ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ, ಧ್ಯಾನ ಒಂದು ಪಟ್ಟು, ಸ್ವಾಧ್ಯಾಯ ಒಂದು ಪಟ್ಟು, ಸಜ್ಜನ ಸಾಂಗತ್ಯ ಒಂದು ಪಟ್ಟು. ಮೂಲತಃ ಶಾಖಾಹಾರ ಅಂತ ಹೇಳ್ತಾರೆ, ಶಾಖಾಹಾರದಿಂದ ತಗೊಂಡಾಗ ಭಾಳ ಜಲ್ದಿ ನಾವು ಬರ್ತೀವಿ. ಯಾವುದೇ ಒಂದು ಪ್ರಾಣಿ ಜೀವಿ ತೆಗೆದು ನಮ್ಮ ಜೀವಂತ ಶರೀರಕ್ಕೆ ಆಗಬಾರ್ದು ಅಂತ, ಒಂದು ಜೀವನ ಕೊಲ್ಲಿ ಈ ಜೀವಿಗೆ ಹಾಕೋದು ಎಷ್ಟು ಸರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಶಾಖಾಹಾರ ಪ್ರಪಂಚ, ಧ್ಯಾನ ಪ್ರಪಂಚ, ಪಿರಮಿಡ್ ಪ್ರಪಂಚ, ಇಷ್ಟೆಲ್ಲ ಒಂದು ದಾರಿನಲ್ಲಿ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಜೂಮ್ ಸೆಷನ್ ಸ್ಟಾರ್ಟ್ ಆಗಿದೆ. ಆ ಜೂಮ್ ಸೆಷನ್ ಸ್ಟಾರ್ಟ್ ಆಗಿದ್ದರೆ ನಮ್ಮ ಕಟ್ಟೆಗೌಡರು ಪರಿಚಯ ಆದರು. ಆ ಕಟ್ಟೆಗೌಡರು ಪರಿಚಯ ಆಗಿದ ತಕ್ಷಣವೇ ನಮಗೆ ವಾಲಿ ಗುರುಜಿನ ಪರಿಚಯ ಮಾಡಿಕೊಟ್ರು. ವಾಲಿ ಗುರುಜಿನ ಪರಿಚಯ ಮಾಡಿಕೊಟ್ಟ ದಿನದಿಂದ ನಾವು ಇವತ್ತಿನವರೆಗೆ ನಮ್ಮ ಜೂಮ್ ಸೆಷನಲ್ಲಿ ಎಷ್ಟು ಸರಳವಾಗಿ ನಮ್ಮ ಪತ್ರಿಜಿ ಗುರುಗಳು ಯಾವ ರೀತಿ ನಮಗೆ ಧ್ಯಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಅದೇ ಮಾರ್ಗವಾಗಿ ವಾಲಿ ಗುರುಜಿ ನಮ್ಮನ್ನು ಆ ಜೂಮ್ ಸೆಷನಲ್ಲಿ ನಮ್ಮನ್ನು ಕರ್ಕೊಂಡು ಬರ್ತಾರೆ. ಪ್ರಶ್ನೆಗಳಿಗೆ ಅಷ್ಟೇ, ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಮಾಡಿ, ಇಲ್ಲಾಂದರೆ ಮೌನವಾಗಿ ಧ್ಯಾನ ಮಾಡಿಕೊಳ್ಳಿ, ಹೆಚ್ಚು ಧ್ಯಾನ ಅಭ್ಯಾಸ ಮಾಡಿ ಅಂಥೇಳಿ ನಮಗೆ ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಮತ್ತು ಅಂಥ ಒಂದು ಅದ್ಭುತವಾದ ಶಕ್ತಿ ಕ್ಷೇತ್ರಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ವಾಲಿ ಗುರುಜಿಯವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನು ಹೇಳೋಣ. ಮತ್ತು ಅದೇ ರೀತಿ ನಾವು ರಾಜಶೇಖರ್ ಸರ್ ಹೇಳಿದ್ವಲ್ಲ, ನಿನ್ನೆ ಬಂದು ಅವರು ನಾಶಿಕದಿಂದ ಮಹಾರಾಷ್ಟ್ರದಿಂದ ಬಂದು ನೀವು ಏನು ಕಾರ್ಯಕ್ರಮ ಮಾಡಿಕೊಂಡಿರಿ, ಏನು ಏರ್ಪಾಟು ಮಾಡಿಕೊಂಡಿರಿ, ಏನಿಲ್ಲ ಅಂತ ಎಲ್ಲ ಕೇಳಿದಾಗ ಗುರುಜಿ ಹತ್ರ ಮಾತಾಡಿದ್ದಾರೆ, ನಮ್ಮ ಹತ್ರ ಮಾತಾಡಿದಾಗ ಒಂದು 3 ವೆಹಿಕಲ್ ಮಾಡಿದ್ರಿ ಅಂತಂದಾಗ ನಮಗೆ ಒಂದಿಷ್ಟು ಪಿರಮಿಡ್ ವ್ಯಾಲಿಗೆ ಹೈದರಾಬಾದ್ಗೆ ಹೋಗಿದ್ದು ಅನುಭವ ಇತ್ತು. ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಕೇಳಿದ್ರೆ ಕೊಡ್ತಾರೆ ಅಂತ ಆ ಅನುಭವನ ನಾವು ಕೇಳಿದ್ವಿ. ಅವ್ರಿಗೆ ಹೇಳಿದ ತಕ್ಷಣವೇ ಬಸ್ ಸ್ಟ್ಯಾಂಡಿಗೆ ಹೋಗಿ ಡಿಪೋ ಹತ್ರ ಬಸ್ ರೆಡಿ ಮಾಡಿ ನಾವಿರೋ ಜಾಗಕ್ಕೆ ರೈಲ್ವೆ ಸ್ಟೇಷನ್ಗೆ ಬಸ್ಸನ್ನ ತರಿಸಿ ಎಷ್ಟು ಸುಲಭವಾಗಿ ಬಂದೀವಂತಂದರೆ ಇವತ್ತು ಇಲ್ಲಿಗೆ ಬಂದಂಗೆ ಯಾವತ್ತೂ ನಾವು ಪ್ರಯಾಣ ಮಾಡಿಲ್ಲ. 2 ತಾಸು 6 ಗಂಟೆ ಬಳ್ಳಾರಿ ಬಿಟ್ಟರು ಸಹಿತ 9:40ಕ್ಕೆ ನಾವು ಗದಗ ಬಂದೀವಿ. 9:40ರಿಂದ 1:40ರವರೆಗೆ ನಾವು ಹೆಂಗೆ ಕಾಲ ಕಳಿಬೇಕಪ್ಪ ಅಂತ ನಮ್ಮ ಮಾಸ್ಟರ್ಗಳಲ್ಲಿ ಭಾಳ ಇತ್ತು ರೈಲ್ವೆ ಸ್ಟೇಷನಲ್ಲಿ ಹೆಂಗೆ ಅಂತ. ನಾವು ಗದಗಿನಲ್ಲಿ ನಮ್ಮ ಗೌಡರು ಮತ್ತು ವೀರಣ್ಣ ಕುರಿ ಸಾರು, ಮತ್ತು ನೇತ್ರಾವತಿ ಮೇಡಮ್, ಕಲಾವತಿ ಮೇಡಮ್ಮು, ನಮ್ಮ ಕವಿತಾ ಮೇಡಮ್ಮು, ಇವರೆಲ್ಲರೂ ಒಂದು ಮಾಸ್ಟರ್ಸ್. ಪರಮ ಪೂಜ್ಯ ಕಲ್ಮಠ ಅಜ್ಜನ ಪಾದಗಳಿಗೆ ನಮಿಸುತ್ತ ಅವರ
ಶಿಷ್ಯೋತ್ತಮರಾದಂತಹ ನಮಗೆ ಗುರುಗಳಾದಂತಹ ಪರಮ ಪೂಜ್ಯ ವಾಲಿ ಗುರುಗಳ ಪಾದಗಳಿಗೆ ಎರಗಿ ಅವರ ಅನುಮತಿಯಿಂದ ಹಂಪಣ್ಣವರ ಅಭಿಲಾಷೆಯಂತೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಹೇಳಿ ಇಚ್ಛಪಟ್ಟರು. ನಾನು ನಿಮ್ಮೊಳಗೆ ಒಬ್ಬ, ಇಲ್ಲಿ ಬಂದು ನಿಂತು ಮಾತಾಡ್ಬೇಕಂಥದ್ದು ಏನಿಲ್ಲ, ಅವರ ಆಸೆ ಮಾತಾಡ್ಬೇಕಂತ ಹೇಳಿ. ಇದು ಒಮ್ಮೆ ಈ ಗುರುಪಥದೊಳಗೆ ನಾವು ಕಾಲಿಟ್ಟು ಅಂತ ಹೇಳಿದರೆ ಒಂದೊಂದೇ ಪವಾಡಗಳು ನಡ್ಕೊತ ಹೊಂಟವ. 3 ವರ್ಷದ ಹಿಂದೆ ನಾ ಇಲ್ಲಿಗೆ ಬಂದಿದ್ದೆ, ಮತ್ತೊಮ್ಮೆ ಬರ್ತೀನಿ ಅಂಥೇಳಿ ಯಾವಾಗ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಅಂತೆ ಗುರುಗಳಿಗೆ ನಾವೆಲ್ಲಿ ಬಿಡ್ತೀನಿ ನಿಮ್ಮನ್ನು ಕರೆಸ್ಕೊಂತೀವಿ ಅಂತಂದರು. ಭಾಳ ಹಿಗ್ಗಿನ ಮಾತದ, ನನಗೆ ಖುಷಿ ಕೊಡ್ತಾನೆ, ಭಾಳ ಖುಷಿ ಕೊಡ್ತು. ಇದು ಈ ಮಠ ಏನಿದೆ ಅಲ್ಲ ಆತ್ಮೀಯರೇ, ಇದು ನಾಥ ಸಂಪ್ರದಾಯದ್ದು. ನಾನು ಒಬ್ಬ ನಾಥ ಯೋಗಿ ಹಿಂದಿನ ಕಾಲದಾಗಿರಬೇಕು, ಅದಕ್ಕೆ ಇಲ್ಲಿ ನಮ್ಮನ್ನು ಹೇಳ್ಕೊಂಡು ತೊಗೊಂಬಂದದ್ದು. ಈಗಲೂ ನಾನು ನಾಥ ಪರಂಪರೆಗೆ ಸೇರಿದವನೇ, ಶ್ರೀ ಎಂ ಗುರುಗಳ ಅನುಯಾಯಿ. ಶ್ರೀ ಎಂ ಅನ್ನೋರ ಹೆಸರು ತಾವು ಕೇಳಿರ್ಬೋದು. ಈ ಸದ್ಯದ ಶ್ರೇಷ್ಠ ಮಹಾನ್ ಯೋಗಿ ಸಂತರವರು ಶ್ರೀ ಎಂ ಅಂತೇಳಿ, ಅವ್ರ ಬಗ್ಗೆ ಆಮೇಲೆ ಹೇಳೋಣಂತೆ. ಅವರ ಪ್ರೀತಿಯ ಶಿಷ್ಯ ನಾನು, ನಾಥ ಪರಂಪರೆಯ ಶ್ರೇಷ್ಠ ಯೋಗಿಗಳವರು. ಸೊ ತಾವೆಲ್ಲ ಬೇರೆ ಬೇರೆ ಭಾಗಗಳಿಂದ, ಬಳ್ಳಾರಿ, ರಾಯಚೂರು, ಸಿಂಧನೂರು, ಸಿರುಗುಪ್ಪ, ಆ ಕಡೆ ಚಿತ್ರದುರ್ಗ, ಈ ಕಡೆ ಗದಗ, ಈ ಕಡೆ ನಮ್ಮ ಬಿಜಾಪುರ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಈ ಕಡೆಯಿಂದೆಲ್ಲ ಬಂದಿರಿ. ಎಷ್ಟು ಹಿಗ್ಗಾಗ್ತದೆ ನಮಗೆ ನೋಡಿ, ಭಾಳ ಖುಷಿ ಖುಷಿ ಅನಿಸ್ತದೆ. ನಾನು ಇನ್ನೂ ಒಂದು ಸಲ ಹಿಂದೇಟ್ ಹಾಕಿದ್ದೆ ನಾನು ಹಂಪಣ್ಣ ಸರ್ಗೆ, ಏ ಸರ್ ನಮ್ಮ ಮನೆಯಾಗೆ ಬ್ಯಾಡನಾಗತ್ತೆ ರೀ ಒಲ್ಲೆ ಅಂತ. ನನಗೆ ವಯಸ್ಸಾಗಿಲ್ಲ, ಆದರೆ ನಮ್ಮ ಮನೆಯವ್ರ ದೃಷ್ಟಿಯಲ್ಲಿ ನನಗೆ ವಯಸ್ಸಾಗಲ್ಲ. ಹಾರ್ಟ್ ಆಪ್ರೇಷನ್ ಆಗೈತಿ, ಯಾಕೆ ಹೋಗ್ತೀರಿ ಅಂತ ಮಗನೂ ಬೇದ, ಏನು ಪಪ್ಪ ನೀವು ಹಿಂಗೆ ಮಾಡ್ತೀರಿ ಅಂತಂದ. ಅದನ್ನು ಹೇಳಿದೆ ಅವರಿಗೆ, ನಮ್ಮಲ್ಲಿ 78 ವರ್ಷದ ಅಜ್ಜ ಅದಾರೆ, ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಅಂತಂದರು. ನಮ್ಮ ರಾಘವೇಂದ್ರ ರಾವ್ ಸರ್ ಎಲ್ಲಿದ್ದಾರೆ ಸರ್? ಸೊ ನನಗೊಂದು ತಕ್ಷಣದೇ ಒಂದು ಸ್ಫೂರ್ತಿಯೂ ನೀಡಿದರು ಅವರು. ತಮ್ಮೆಲ್ಲರಿಗೂ ನಾನು ಭಾಳ ಋಣಿ ಇದ್ದೀನಿ. ಹಾಂ, ತಾವೆಲ್ಲ ಭಾಳ ಹಿರಿಯರು, ನಾ ಇನ್ನೂ ಎಳೆ ಮಗು ಅಕ್ಷರಶಃ. ನಿಜಕ್ಕೂ ನನ್ನ ದೇಹ ನೋಡಬೇಡ್ರಿ, ನನ್ನ ಸಾಧನೆ ಶುರುವಾಗಿದ್ದು ಬುದ್ಧ ಪೂರ್ಣಿಮೆಯಿಂದ, ಮೊನ್ನೆನ ಬುದ್ಧ ಪೂರ್ಣಿಮೆಯಿಂದ. ನಿಮ್ಮನ್ನೆಲ್ಲ ನೋಡಿ ನಾನು ಕಲಿಯೋದು ಭಾಳಿದೆ, ತಿಳ್ಕೊಳ್ಳೋದು ಭಾಳಿದೆ, ಅನುಸರಿಸೋದು ಭಾಳಿದೆ. ನೀವೆಲ್ಲ ನಮಗೆ ಸ್ಫೂರ್ತಿ ದೇವತೆಗಳು. ಈ ಒಂದು ಪೂಜ್ಯರ ಆಶ್ರಮಕ್ಕೆ ಬಂದು ಧ್ಯಾನ ಮಾಡಲಿಕ್ಕೆ ಬಂದಿರಿ, ನೀವೆಲ್ಲ ಅನುಕರಣೀಯರು. ನೀವೇನು ಮಾಡ್ತಾ ಇದ್ದೀರಿ, ಇತರರಿಗೆ ಮಾದರಿ. ಮತ್ತು ಈ ಪೂಜ್ಯರ ಮಾತುಗಳನ್ನು ಕೇಳಲಿಕ್ಕೆ, ಅದು ಅಖಂಡ 12 ತಾಸುಗಳವರೆಗೆ ಧ್ಯಾನ ಮಾಡುವಂಥ ಕಾರ್ಯಕ್ರಮ. ಅದರ ಆಚೆ ಬೆಳಗ್ಗೆ ಎದ್ದೊಡನೆ ಒಂದು 3 ತಾಸು ಟ್ರೆಕ್ಕಿಂಗ್. ನಮ್ಮ ಪರಮ ಪೂಜ್ಯ ಗುರುಗಳೇನು ಹೇಳ್ತಾರೆ, ಪತ್ರಿಜಿಯವರು, ಟ್ರೆಕ್ಕಿಂಗ್ ಮಾಡಬೇಕು, ಅಲ್ಲಿ ಅದ್ಭುತ ಜ್ಞಾನ ಲಭಿಸ್ತದೆ, ಅದ್ಭುತ ಅನುಭವ ಲಭಿಸ್ತದೆ ಅಂತ ತಿಳ್ಕೊಂಡು ಕೇಳಿವಿ. ಅಂಥ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಒಂದು ಇನಿಷಿಯೇಟಿವ್ ತೊಗೊಂಡಂಥ ಹಂಪಣ್ಣ ಗುರುಗಳು ಮತ್ತು ವಾಲಿ ಗುರುಗಳು, ಅವರು ಅಭಿನಂದನಾರರು ಮತ್ತು ವಂದನಾರರು. ನಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಕರೆಸಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕಾಗಿ ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು PMC ಚಾನಲ್ಲು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ, ಇದನ್ನೆಲ್ಲ ಇವತ್ತು ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಿ. PMC ಕನ್ನಡ ಟೀಮಿಗೆ ಸಹಿತ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಆಮೇಲೆ ಕೋಟೇಶ್ವರ ರಾವ್ ಸರು ಫೋನಲ್ಲಿ ಸಿಕ್ಕಿದ್ರು, ನಮ್ಮ ಈ ಅಕ್ಕ ಪುಷ್ಪಲತಾ ಅಕ್ಕ ಅವ್ರಿಗೆ ಫೋನ್ ಮಾಡಿದರು. ಇವತ್ತು ಇಲ್ಲೇನು ಧ್ಯಾನದಲ್ಲಿ ಅನುಭವಗಳಾಗ್ತವೆ, ಆ ಅನುಭವಗಳಲ್ಲಿ ಕೆಲವೊಂದನ್ನು ಅದ್ಭುತವಾದಂಥವುಗಳನ್ನು ನೀವು ಬರವಣಿಗೆ ಮೂಲಕ ನಮ್ಗೆ ಕಳಿಸಿ, ನಾವು ಮ್ಯಾಗಜಿನಲ್ಲಿ ಹಾಕೋಣ ಅಂತ ಹೇಳಿದರು. ನಾಳೆ ಈ ಅಜ್ಜ, ಈ ತಾಯಿ ಸೀತಾಮಾತೆ ನಮಗೇನೇನು ಅನುಭವ ಕೊಡ್ತಾಳೋ ನಮ್ಗೆ ಗೊತ್ತಿಲ್ಲ, ಅದ್ಭುತವಾದ ಅನುಭವಗಳು ಕಾದಿವೆ. ನಾವು ಎದುರು ನೋಡ್ತಾ ಇರ್ತೀವಿ. ಇಲ್ಲಿಂದ ಶುಭ ಸಮಾಚಾರ ಬೇರೆ ಕಡೆ ಹೋಗ್ತದೆ. ಇಲ್ಲಿ ಮತ್ತೊಂದು ಸರ್ತಿ, ಮಗದೊಂದು ಸರ್ತಿ ತಮ್ಮೆಲ್ಲರ ಪರವಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಿರಲ್ಲ, ಅದ್ಭುತವಾದ ಕ್ಷೇತ್ರ ಇದು, ಸೀತಾಮಾತೆ ನೆಲೆಸಿದಂಥ ಕ್ಷೇತ್ರ, ಎಲ್ರಿಗೂ ಒಳ್ಳೆಯದಾಗೆ ಆಗುತ್ತೆ, ಶುಭವಾಗಲಿ ಅಂತೇಳಿ ಮತ್ತೊಂದು ಹಾರೈಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಅದೇ ರೀತಿ ಬಳ್ಳಾರಿಯಿಂದ ನಮ್ಮ ಸುಮಾ ಮೇಡಮ್ ಬಂದಿದ್ದಾರೆ, ಇಲ್ಲೊಂದು 2 ಮಾತು ಮಾತಾಡಬೇಕಂತೇಳಿ. ಶ್ರೀಗಳಿಗೆ ವಂದಿಸುತ್ತ, ನನ್ನ ಹೆಸರು ಸುಮಾ ಅಂತ, ನಾನು ಮೆಡಿಟೇಷನ್ ಬಂದು 11 ವರ್ಷ ಆಯಿತು. ಇವತ್ತು ನನಗೆ ತುಂಬ ಅದ್ಭುತವಾದ ದಿವಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಗದಲ್ಲಿ ಚೇಳ್ಗುರುಕಿ ಎರ್ತಾತನ ನೋಡಿದ್ದೀವಿ, ಅಲ್ಲಿಪೂರ್ಣ ಮಹಾದೇವ ತಾತನ ನೋಡಿದ್ದೀವಿ, ಕೊಟ್ಟೂರು ಬಸವೇಶ್ವರ ನೋಡಿದ್ದೀವಿ, ನಾಯಕನಟ್ಟಿ ತಿಪ್ಪೇಸ್ವಾಮಿ ನೋಡಿದ್ದೀವಿ. ಅವರೆಲ್ಲ ಜೀವ ಸಮಾಧಿ ಆದರೆ ಮಹನೀಯರು ಅವರೆಲ್ಲರೂ. ಇವತ್ತು
ಎರಡು ದಿವಸದಲ್ಲಿ ಇವತ್ತು ಬೆಳಗ್ಗೆಯಿಂದ ಪುಟ್ಟರಾಜ ಗವಾಯಿಗಳದ್ದು ಅಜ್ಜರದು ಒಂದು ದರ್ಶನ ಆಯಿತು. ತುಂಬ ದೊಡ್ಡ ವ್ಯಕ್ತಿ ಅವರು. ಇವು ಆಮೇಲೆ ಇಲ್ಲಿ ಕಲ್ಮಠದ ಸ್ವಾಮಿಗಳು ಬಂದಿದ್ದರು. ಇಲ್ಲಿ ಬಂದಿರೋ ನನ್ನ ಜೀವನ ಪಾವನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲರಿಗೂ ಕಾರಣೀಭೂತ ಯಾರಪ್ಪ ಅಂದರೆ ನಮ್ಮ ಸುಭಾಷ್ ಪತ್ರಿಜಿ ಸರ್. ನಾ ಮೆಡಿಟೇಷನಿಗೆ ಬಂದಿದ್ದಕ್ಕೆ ಇವತ್ತು ನಾನು ಇಲ್ಲಿ ಬರೋಕ್ಕೆ ಒಂದು ಅನುಕೂಲ ಆಯಿತು. ಯಾಕಂದರೆ ಇಂಥ ಧ್ಯಾನಿಗಳು, ಯಾಕಂದರೆ ನನ್ನ ಲಾಸ್ಟ್ ಇದರಲ್ಲಿ 15 ದಿವಸದಲ್ಲಿ ನಾನು ಕಳ್ಕೊಂಡಿದ್ದೆ. ಯಾವುದು ಟ್ರೆಕ್ಕಿಂಗ್ ಹೋಗಿದ್ರಲ್ಲ ಸರ್, ನನ್ನ ಫ್ರೆಂಡು ಹೇಳಿದರು, ಅವತ್ತು ಹೋಗೋಕ್ಕಾಗಲಿಲ್ಲ ನನಗೆ. ಇವತ್ತು ಮಿಸ್ ಮಾಡ್ಕೊಂಡಿದ್ದರೆ ನಾನು ತುಂಬ ದೊಡ್ಡ ಲಾಸ್ ಆಗ್ತಾ ಇತ್ತು. ಇಷ್ಟು ಜನ ನೋಡೋ ಅವಕಾಶ ನನಗೆ ಎಲ್ಲಿ ಸಿಗ್ತಿತ್ತು. ದಿವ್ಯ ಸಾನ್ನಿಧ್ಯರು ನಾನು ಫೇಸ್ಬುಕ್ಕಲ್ಲಿ ಈಗ 15 ದಿವಸ ಕೆಳಗೆ ನೋಡಿದ್ದೆ. ನೋಡಿದಾಗ ನನಗೆ ಒಂದೇ ಸರಿ ಅನ್ನಿಸ್ತು, ಇವು ಮಹಾನುಭಾವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇವ್ರನ್ನ ಒಂದ್ಸಾರಾದರೂ ನೋಡ್ಬೇಕಪ್ಪ ನಾನು ಅಂತ ಒಂದು 15 ದಿವಸ ಕೆಳಗೆ ಅಂದ್ಕೊಂಡಿದ್ದೆ ಮನಸ್ಸಿನಲ್ಲಿ. ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಆ ದೇವರೇ ನನಗೆ ಎದುರು ಮುಂದೆ ನಿಂತ್ಕೊಂಡಂಗೆ ಆಗಿದೆ. ಮನಸ್ಸಿನಂತ ಮಾದೇವ ಅಂತಾರೆ. ಮನಸ್ಸಿರ್ಬೇಕು ರೀ, ಯಾವುದೇ ಆಗಲಿ ಮನಸ್ಸಿಲ್ಲ ಅಂದರೆ ಯಾವ ಕೆಲಸನೂ ಆಗಂಗಿಲ್ಲ. ಈ ಧ್ಯಾನದಲ್ಲಿ ಅಂಥ ಒಳ್ಳೆಯ ಮನಸ್ಸುಗಳು, ಎಲ್ಲರೂ ಮನಸ್ಸುಗಳು ಅಂತ ಒಳ್ಳೆ ಚೆನ್ನಾಗಿರ್ತದೆ. ಹಂಗಾಗಿ ಈ ಒಂದು ಅವಕಾಶ ನಮಗೆ ಇಲ್ಲಿ ಬಂದು ಅಂಪಣ್ಣ ಸರ್ಗೆ 100 ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೆ. ಯಾಕಂದರೆ ಇಷ್ಟು ಜನನ ಕರ್ಕೊಂಡು ಬಂದು ಅವರು ಮನೆ ಫ್ಯಾಮಿಲಿ ಥರ ಅವರು ಎಲ್ಲರೂ ಒಂದು ಜವಾಬ್ದಾರಿ ಅಂತ ಕರ್ಕೊಂಡು ಬರ್ತಿದ್ದಾರೆ. ಇಂಥ ಒಂದು ಸೀತಮ್ಮನ ಗಿರಿ ಅಂತಂದರೆ ನೋಡ್ರಿ, ಸೀತಮ್ಮ ಅಂತಂದರೆ ಎಷ್ಟು ನಾವು ರಾಮ ಲಕ್ಷ್ಮಣ ಸೀತೆ ಅಂತ ನಾವೆಲ್ಲ ಪುರಾಣ ಹರಿಕಥೆಲೆಲ್ಲ ಕೇಳಿದ್ವಿ. ಇಂಥ ಗಿರಿಯಲ್ಲಿ ಇವತ್ತು ಸೀತಮ್ಮನ ಸನ್ನಿಧಿಯಲ್ಲಿ ನಮಗೆ ಮಾತಾಡೋಕ್ಕೆ ಒಂದು ಅವಕಾಶ, ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋ ಒಂದು ಅವಕಾಶ, ಸನ್ನಿಧಿಯವ್ರು ನೋಡೋ ಒಂದು ಅವಕಾಶ, ನಿಮ್ಮನ್ನೆಲ್ಲ ಹೊಸ ಪರಿಚಯ ನೋಡೋ ಒಂದು ಅವಕಾಶ ಆ ಧ್ಯಾನದಲ್ಲಿ ನನಗೆ ಸಿಕ್ಕಿದೆ. ತುಂಬ ಸಂತೋಷ ಆಯಿತು. ಈ ಒಂದೆರಡು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇವರು ಗುರುಗಳಿಗೆ ನಮಸ್ಕರಿಸುತ್ತಾ, ಪಾದಗಳಿಗೆ, ಮತ್ತು ಅವ್ರ ಶಿಷ್ಯರಾದ ಈ ಮಾಸ್ಟರ್ ಅವ್ರಿಗೆ ನಮಸ್ಕರಿಸ್ತಾ, ಮತ್ತು ಅಂಪಣ್ಣ ಸರ್ ಅವರು ನಮಗೆ ಇಲ್ಲಿ ಕರ್ಕೊಂಡು ಬರೋ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತು ಗದಗ ಮಾಸ್ಟರ್ಸ್ಗೆ, ಮತ್ತು ಇಲ್ಲಿ ಕುಂದಿದ ಈ ಸರ್ ಅವ್ರಿಗೆ, ಇವರೆಲ್ಲರಿಗೆ ಎಷ್ಟೋ ಕೃತಜ್ಞತೆ, ಮನಸ್ಪೂರ್ವಕವಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಎದಕ್ಕಂದ್ರೆ ರೀ, ನಮಗೆ ಆತ್ಮದ ಆನಂದ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಅದು ಧ್ಯಾನದಲ್ಲಿ ಡೀಪ್ ಹೋದರೆ ಆ ಸ್ಥಿತಿ ಹೇಗಿರ್ತದೋ, ಪ್ರತಿ ಕ್ಷಣ ಇವಾಗ ನಾನು ಕುಂತಾಗಿಂದನೇ ಮೈಯೆಲ್ಲ ಜುಮ್ ಅಂತ ಇದೆ. ಈ ಆನಂದ ವ್ಯಕ್ತಪಡಿಸೋಕ್ಕಾಗ್ತಾ ಇಲ್ಲ ನನಗೆ, ಅಷ್ಟು ಹ್ಯಾಪಿ, ಖುಷಿ ಅನ್ನಿಸ್ತು. ಆ ಭಾಗ್ಯ ನನಗೆ ಸಿಕ್ಕಿದ್ದು ಮೇಡಮ್ ಹೇಳ್ದಂಗೆ ನಮ್ಮ ಗುರುಗಳು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರು ನಮಗೆ ಧ್ಯಾನ ಕೊಟ್ಟಿದ್ದಾರೆ. ನಮ್ಮ ಜೀವನ ಮರೋ ಜನ್ಮ ಹಾಗೆ ಆಗಿದೆ. ಎಷ್ಟೋ ನರಕದ ಜೀವನದಿಂದ ಸ್ವರ್ಗಕ್ಕೆ ಬಂದಿದ್ದೀವಿ ನೋಡ್ರಿ. ಇಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂದರೆ ನಾವು ಎಷ್ಟೋ ಪುಣ್ಯ ಮಾಡಿದ್ದೀವಿ ಹಿಂದೆ ಜನ್ಮಗಳಲ್ಲಿ. ಮತ್ತು ಇಷ್ಟು ಮಾಸ್ಟರ್ಸ್ ಇಲ್ಲಿ ಕುಂತಿದ್ದಾರೆಂದರೆ ಸಾಮಾನ್ಯ ಅಲ್ಲ. ಇಲ್ಲಿ ಹೆಜ್ಜೆ ಇಕ್ಕಕ್ಕೂ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ ಇಂಥ ಸ್ಥಳಕ್ಕೆ. ಈ ಎನರ್ಜಿಸ್ ನೋಡಿ ಅಂತಾ ಇದ್ದೀನಿ ನಾನು. ಇಷ್ಟು ಪಾವನವಾದ ಕ್ಷೇತ್ರಕ್ಕೆ ಎಂಥ ನೆಗೆಟಿವ್ಸ್ ಕಾಲು ಇಕ್ಕಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕ್ಷೇತ್ರ ಇಲ್ಲಿ. ನನಗೆ ಕ್ಷಮಿಸಿ, ಹೆಸರುಗಳು ಹೇಳೋಕ್ಕೆ ಅದು ಗೊತ್ತಿಲ್ಲ. ಈ ಎನರ್ಜಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಷ್ಟು ಭಾರಿ ಭಾರಿ ಎನರ್ಜಿಸ್ ಇದ್ದಾವೆ. ಇಲ್ಲಿ ಬಂದಾಗ ಎಲ್ಲವೂ ಡೀಪ್ ಸ್ಟೇಜಲ್ಲಿ ಹೋದಾಗ ಧ್ಯಾನ ಸ್ಥಿತಿಯಲ್ಲಿ ಮನೆ ಎಲ್ಲವೂ ಮರ್ತೋಗ್ತೀವಲ್ಲ, ಆ ಸ್ಥಿತಿಯಲ್ಲಿದ್ದೀನಿ. ಹೆಜ್ಜೆ ಇಕ್ಕಿನಾಗಿಂದ ಇವತ್ತುವರೆಗೆ ಈ ಕ್ಷಣವರೆಗೆ ಆಗಿದೆ ಮಾಸ್ಟರ್ಸ್. ನನಗೆ ಈ ಅವಕಾಶ ಕೊಟ್ಟಿದ್ದ ಎಲ್ಲ ಮಾಸ್ಟರ್ಸ್ಗೆ, PMC ಟೀಮ್ಗೆ, ಎಲ್ಲರಿಗೆ ಮತ್ತೆ ಮತ್ತೆ ಕೃತಜ್ಞತೆ, ಮತ್ತು ಗುರುಗಳಿಗೆ ವಂದನೆಗಳು. ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಈಗ ನಮಗೆ ಗದಗಿಂದ ಕೂಡ ಗೌಡರು ಮತ್ತು ವೀರಣ್ಣ ಕುರಿಸಾರು, ನೇತ್ರಾವತಿ ಮೇಡಮು ಬಳಗ ಬಂದಿದೆ. ಗೌಡರು ಒಂದು 4 ಮಾತನ್ನು. ಮೊದಲಿಗೆ ವಾಲಿ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ಅವರು ಆರಾಧನೆ ಮಾಡ್ತಕ್ಕಂಥ ಕಲ್ಮೇಶ್ವರ ಮಹಾರಾಜರನ್ನು, ದಾಸರನ್ನು, ನಾಥ ಸಾಹಿತ್ಯವನ್ನು, ನಾಥ ಪರಂಪರೆಯನ್ನು ಅನುಕರಣೆ ಮಾಡ್ಕೊಂಡು ಬಂದಿದ್ದಾರೆ. ಒಮ್ಮಕ್ಕಲೇ ಹಂಪಣ್ಣ ಸರ್ ಮೈಕ್ ಕೊಟ್ಕೊಳ್ಳೆಗೆ ಏನು ಮಾತಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಖುಷಿಯಾಗಿಬಿಟ್ಟದೆ. ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರಲ್ಲ ಹಾಗೆ, ಎಲ್ಲರೂ ಹಿರಿಯರು, ಅನುಭವಸ್ಥರು ಭಾಳ ಇದ್ದೀರಿ ಇಲ್ಲಿ.
ಆ ಒಂದು ಎನರ್ಜಿ ಎಲ್ರಿಗೂ ಪ್ರವಹಿಸುವುದರಿಂದ ಮಾತುಗಳು ಸ್ವಲ್ಪ ಕಡಿಮೆ ಆಗ್ತವಂತಕ್ಕಂಥ ಭಾವನೆ ನನಗೆ ಬರ್ತಾ ಇತ್ತು. ವಾಲಿ ಗುರುಗಳನ್ನು ನಾವು ಜೂಮ್ನಲ್ಲಿ ನೋಡಿದಾಗ ಅವರ ಒಂದು ಶರೀಫ ಶಿವಗಳ ಬಗ್ಗೆ ಒಂದು ಆ ಶರೀಫ ಶಿವರ ಜೀವನ ಚರಿತ್ರೆಯನ್ನು ಅವರು ಜೂಮ್ ಸೆಷನ್ದೊಳಗೊಮ್ಮೆ ಹೇಳಿದರು. ಆವಾಗ ಗುರುಗಳು ನೋಡಿ ಎಷ್ಟು ಇವರಲ್ಲೇ ಅದ್ಭುತವಾದಂಥ ಧ್ಯಾನದ ಒಂದು ಶಕ್ತಿ ಇದೆ, ಆ ಧ್ಯಾನವನ್ನು ನಾವು ಸಮೀಪದಿಂದ ಅವ್ರನ್ನ ನೋಡಿ ಅವರ ಪಾದಸ್ಪರ್ಶ ಮಾಡಬೇಕು ಅಂತ ನನ್ನ ಮನಸ್ಸಿನಾಗಿತ್ತು. ಆದಷ್ಟು ಬೇಗ ಅದು ಏನಪ್ಪ ಕಪ್ಪತ್ ಗುಡ್ಡದೊಳಕ್ಕೆ ಕೂಡಿ ಬಂತು. ಅವ್ರನ್ನಲ್ಲಿ ನೋಡಿದ್ವಿ, ಅವ್ರನ್ನ ಮಾತಾಡೋದನ್ನು ಕೇಳಿದ್ವಿ, ಅವ್ರ ಸಂಗತಿದೊಳಗೆ ಬಂದ್ವಿ ನಾವು. ಅಂಥ ವಾಲಿ ಗುರುಗಳನ್ನು, ನಮ್ಮ ಅಭಿನವ ಗುರುಗಳನ್ನು ನಮ್ಮ ಈ ಒಂದು ಜೂಮ್ ಸೆಷನ್ ಮೈತ್ರಿಯ ಧ್ಯಾನ ಇವತ್ತು ನಮಗೆ ತಂದು ಕೊಟ್ಟದೆ. ಇದಕ್ಕೆಲ್ಲ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಸುಭಾಷ್ ಪತ್ರಿಜಿ ಗುರುಗಳು ಕಾರಣೀಕರ್ತರು. ಇವತ್ತೆಲ್ಲ ನಾವು ಕುಡಿಯೋಪ್ಪ ಅಂತ ಅವರು ಒಂದು ಆಶೀರ್ವಾದದಿಂದ ಎಲ್ಲ ನಾವು ಕುಡಿದೀವಿ ಇವತ್ತಿಲ್ಲಿ. ಅಂಥ ಒಂದು ಮಹಾನ್ ಗುರುಗಳ ಒಂದು ನೆರಳಲ್ಲಿ ನಾವು ನಡೀತಾ ಇದ್ದೇವೆ. ಯಾವಾಗ ನಾವು ಕಪ್ಪತ್ಗುಡ್ಡ ಟ್ರೆಕ್ಕಿಂಗ್ದೊಳಗೆ ಪ್ರತಿನಿತ್ಯ ಆ ಕಪ್ಪತ್ಗುಡ್ಡ ಟ್ರೆಕ್ಕಿಂಗ್ ಹೋಗ್ಬೇಕನ್ನೋದು ಒಂದು ವಾರದಿಂದ ನಾವು ಪ್ರಚಾರ ಮಾಡ್ತಾ ಇದ್ದಾಗ ವಾಲಿ ಗುರುಗಳಿಗೆ ಮೊದಲೇದಾಗ ಒಂದು ಮಾತು ಹೇಳಿದರು, ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತ್ತು ಗಿರಿ ನೋಡ್ರಿ ನೀವು ಅಂಥೇಳಿ. ಆ ಒಂದು ಚೈತನ್ಯ ಶಕ್ತಿಯೇ ಇವತ್ತು ನಮಗಿಲ್ಲಿ ಸೀತಾಗಿರಿಗೆ ಬರು ಮಾಡಿಕೊಂಡದು. ಅಷ್ಟು ಗುಡ್ಡ ಏರಿ ಇಳಿದ್ರು ಗುರುಗಳ ಜೊತೆಗೆ ನಾವು ಹೋಗ್ತಿದ್ವಿ, ಗುರುಗಳು ಹಂಗೆ ಮುಂದೆ ಮುಂದೆ ನಾವು ಹಿಂದಿಂದ. ಅಗದಿ ಏನಪ್ಪ ಅಂತಂದರೆ ವಯಸ್ಸಾದವರು, ವಯಸ್ಸಾದವರು ಎಲ್ಲ ಥರದ ಜನರು ಏನಪ್ಪ ಅಂತಂದ್ರೆ ಅಲ್ಲಿ ಬಂದು 70-80 ವರ್ಷದ ಸನೇಕೂ ಹೆಣ್ಮಕ್ಕಳು ಮತ್ತು ಗಂಡುಮಕ್ಕಳು ಬಂದಾಗ ಸರಳವಾಗಿ ಗುಡ್ಡವನ್ನು ಹತ್ತಿ ಇಳಿದು ಪ್ರಸಾದ ಯಾರಿಗೂ ಏನಪ್ಪ ಅಂತ ತೊಂದರೆ ಆಗಲಿ. ಯಾಕಂತಂದರೆ ಗುರುಗಳ ಒಂದು ಸಮ್ಮುಖನ ಹಂಗಿರ್ತದೆ, ಅವ್ರ ಒಂದು ಎನರ್ಜಿನ ಹಂಗಿರ್ತದೆ. ಯಾವಾಗ ಗುರುಗಳ ಒಂದು ಸಾಂಗತ್ಯದೊಳಗೆ ನಾವಿರ್ತೀವಿ ಆ ಎನರ್ಜಿ ನಮಗೆ ಏನೈತಿ ಬೇಕಾದಷ್ಟು ಒಂದು ಉತ್ತಮ ಮಟ್ಟಕ್ಕೆ ಹೋದರೂ ಕೂಡ ನಮಗೇನೂ ತೊಂದರೆ ಆಗೋದಿಲ್ಲ. ಮೊದಲಾಗ ಆ ಫಸ್ಟ್ಗೆ ನಾವು ನೋಡೋಕ್ಕದಾಗ ಈ ಗುಡ್ಡನ ಹೆಂಗಿರ್ತಾರೆ ಮರ ಇವೆಲ್ಲ ವಯಸ್ಸಾದವರು ಬಂದಿರ್ತಾರೆ, ನಾವು ಅಡ್ವಾನ್ಸ್ 15 ಮುಕ್ಕಟ್ಟ ಹೋಗಿದ್ದೀವಿ ನಾವು, ಈ ಗುಡ್ಡನ ಹೆಂಗಿರೋದು ಏನು ಮಾಡೋದು ಇಂಥದಕ್ಕೆ ಹೆಂಗೆ ಮರ ಇಷ್ಟು ಇಕ್ಕಟ್ಟ ಸ್ಥಿತಿ ಅದ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ನಾನು ನಮ್ಮ ಗೆಳೆಯರು 4-5 ಮಂದಿ ಹೋಗಿ ನೋಡಿದಾಗ ಅಂದ್ಕೊಂಡಿದ್ವಿ. ಆದರೆ ಅವತ್ತು ಗುರುಗಳು ಬಂದು ಏನಪ್ಪ ಅಂದ್ರೆ ಅವ್ರ ಮುಂದೆ ನಾವು ಹಿಂದೆ ಹೊಂಟಾಗ ಸರಳವಾಗಿ ನೀರು ಕುಡಿದಷ್ಟು ಸರಳವಾಗಿ ಏರಿ ಕೆಳಗಿಳಿದು ಬಂದಾಗ ಅಂಥ ಒಂದು ಎನರ್ಜಿ ನಮ್ಮ ವಾಲಿ ಗುರುಗಳಲ್ಲಿ, ಅಭಿನವ ಗುರುಗಳಲ್ಲಿ, ನಮ್ಮ ಹಂಪಣ್ಣ ಸರು, ಗೌರಿ ಸರು, ಅನೇಕ ಮಾಸ್ಟರ್ಸು ಆ ಒಂದು ಎನರ್ಜಿಯನ್ನು ತಂದುಕೊಟ್ರು. ಈ ಒಂದು ಧ್ಯಾನದ ಕಾರ್ಯಕ್ರಮವನ್ನು, ಸತ್ಸಂಗವನ್ನು ಇಲ್ಲಿ ಇವತ್ತಿನ ದಿನ ನಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂಥೇಳಿ ಭಾಳ ಖುಷಿ ಅನ್ನಿಸ್ತು. ಹೇಳಲಿಕ್ಕೆ ಒಂದು ಅನುಭವನ ಹೇಳ್ಬೋದು ಸರ್, ಒಂದೇ ಒಂದು ಅನುಭವ ನಂದು, ಅದನ್ನು ಹಂಚ್ಕೋಬೇಕು ಅಂತ ಭಾಳ ಅನ್ನಿಸ್ತದೆ. ಫಸ್ಟಿಗೆ ಮೊನ್ನೆ ಏಪ್ರಿಲ್ 22ರಿಂದ ಜೂನ್ 22ರವರೆಗೂ ಲಾಕ್ಡೌನ್ ಆಯಿತು. ಆ ಲಾಕ್ಡೌನ್ ಆದಂಥ ಸಂದರ್ಭದೊಳಗೆ ಆಗಲೇ ನಾವು ಧ್ಯಾನಕ್ಕೆ ಬಂದು 3 ತಿಂಗಳಾಗಿತ್ತು. ನಮಗೆ ಧ್ಯಾನದ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಗಂಗಾವತಿಯ ಲಲಿತಾ ನಾರಾಯಣ ಒಗ್ಗ ಮೇಡಮ್, ಅವರು ನಮ್ಮ ಗುರುಗಳು, ಈ ಧ್ಯಾನದ ಬಗ್ಗೆ ಮಾಹಿತಿ ಕೊಟ್ಟರು. ನಾವೆಲ್ಲರೂ ಗೆಳೆಯರು ಹೋಗಿ ತೊಗೊಂಡು ಬಂದಿದ್ವಿ. ಆವಾಗಲಿಂದ ನಾವು ಜೂಮ್ ಸೆಷನ್ದೊಳಗೆ ಜಾಯ್ನ್ ಆಗಿ ಧ್ಯಾನವನ್ನು ಸಾಧನೆ ಮಾಡ್ತಾಯಿದ್ವಿ. ಮಾಡೋ ಸಂದರ್ಭದೊಳಗೆ ಒಮ್ಮಕ್ಕಳೇ ಈ ಲಾಕ್ಡೌನ್ ಅಂತ ಬಂದಾಗ ನಾನು ಒಬ್ಬ ವೃತ್ತಿಯಿಂದ ಛಾಯಾಗ್ರಾಹಕ, ನಾನು ನಮ್ಮ ತಮ್ಮ ಎಲ್ಲರೂ ಕೂಡಿಕೊಂಡು ಆ ವೃತ್ತಿಯನ್ನು ನೀಗಿಸ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಮಳೆಯಂದರು ಇದ್ದಾರೆ. ಇವತ್ತು ನಾ ಇಷ್ಟು ಫ್ರೀ ಆಗಿ ಬರಲಿಕ್ಕೆ ಅವರೆಲ್ಲ ಸ್ಟುಡಿಯೋನ ಚೆನ್ನಾಗಿ ನೋಡ್ಕೊತಾರಂಥೇಳಿ ನಾನು ಇಷ್ಟೆಲ್ಲ ನಿಮ್ಮ ಜೊತೆಗೆ ಬರಲಿಕ್ಕಾಗಿದೆ. ಅದು ಒಂದು ಕಾರಣದಿಂದ ಈ ಧ್ಯಾನದ ಒಂದು ಕಾರಣವೇ ನಾ ಇಷ್ಟು ಫ್ರೀಯಾಗಿ ಅಡ್ಡಾಡಲಿಕ್ಕೆ. ಏನಾಗ್ಬೋದು ಲಾಕ್ಡೌನ್ ಅಂತಾಯಿತು, ನನ್ನ ಕಡೆ ನೋಡಿದರೆ ಸ್ಟುಡಿಯೋ ಸ್ಟಾರ್ಟ್ ಬಂದ್ ಆಗ್ತಿತ್ತಪ್ಪ ನಾಳೆ, ಇನ್ನು 2 ದಿನಕ್ಕೆ 22ನೇ ತಾರೀಕಿಗೆ ಲಾಕ್ಡೌನ್ ಅದ, 20ನೇ ತಾರೀಕಿಗೆ ಕಿಶೆಯದಾಗಿ 2,000 ರೂಪಾಯಿ ಬಿಟ್ಟರೆ ನನ್ನ ಕಡೆ ರೊಕ್ಕಿಲ್ಲ. ಇದು ಅವು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ. ಬಿಸ್ನೆಸ್ನವ್ರದ್ದು ಒಂದು ಏನು ಕೆಲಸಪ್ಪ ಅಂತಂದರೆ ರೊಕ್ಕ ಇಟ್ಕೊಳ್ಳೋಂಗಿಲ್ಲ, ಇದು ಬಂತ ಇದಕ್ಕೆ ಹಾಕ್ಬಿಡೋಣ, ಇದಕ್ಕೆ ಹಾಕ್ಬಿಡ, ಅದಕ್ಕೆ ಹಾಕ್ಬಿಡ, ಹಿಂಗೆ ಲಾಕ್ಡೌನ್ ಆಕೈತಂತ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಹಾಕಿದರೆ 2,000 ಬಿಟ್ಟರೆ ನನಗಿಲ್ಲ, ನನ್ನ ಮನೆಯೊಳಗೆ 16 ಜನ. 2,000 ರೂಪಾಯಿದೊಳಗೆ ಇದು ಲಾಕ್ಡೌನ್ ಎಷ್ಟು ದಿನ ಹೋಗ್ತದೆ? ಯಾಕಂದರೆ ಹಿಂದೊಮ್ಮೆ ಅನುಭವ 2020 ಲಾಕ್ಡೌನ್ ಆಗಿ 2-3 ತಿಂಗಳು ಸನೇಕೆ ಲಾಕ್ಡೌನ್ ಆಗಿಬಿಟ್ಟಿತ್ತು. ಆವಾಗ ಸಮಸ್ಯೆ ಹೆಂಗಪ್ಪ ಇದು ಈ ಜೀವನ ಹೆಂಗೆ ಮಾಡಬೇಕು?
ಅಂಥೇಳಿ ಬಹಳ ನಾನು ಟೆನ್ಷನ್ದೊಳಗೆ ಬಿದ್ದಿದ್ದೆ. ಯಾರಿಗಾದರೂ ರೊಕ್ಕ ಕೇಳಬೇಕಪ್ಪ ಅಂತಂದರೆ ಜೋಕ್ ಮಾಡ್ತಾರೆ, ಏನು ರೀ ಎರಡೆರಡು ಸ್ಟುಡಿಯೋ ಮಾಡ್ಕೊಳ್ರಿ, ನಿಮ್ಗೆ ಯಾಕೆ ರೊಕ್ಕ ಬೇಕು, ನಿಮ್ಗೇನು ಕಡಿಮೆ ಗೌಡ್ರದಿರಿ ನೀವು ಹಿಂಗೆ ಅಂತ ಅಂತಕ್ಕಂಥ ಒಂದು ಮಾತು ಬರ್ತಿದ್ವು. ಹೆಂಗೆ ಮಾಡ್ಬೇಕಪ್ಪ ಅಂಥೇಳಿ ಅವತ್ತಿನ ರಾತ್ರಿ ನಾನು 20ನೇ ತಾರೀಕು ರಾತ್ರಿ ಕೂತ್ಕೊಂಡು ಧ್ಯಾನ ಮಾಡಿದೆ. ಧ್ಯಾನದೊಳಗೆ ಒಂದು ಸಂಕಲ್ಪ ಮಾಡಿಕೊಂಡೆ, ಏನಂತಾನೆ, ನಾ ಏನದೀನಿ ಏನು ಮಾಡೀನಿ ಇಲ್ಲ ಗೊತ್ತಿಲ್ಲ, ನಾಳಿನ ದಿನ ನನ್ನ ಎಷ್ಟು ದಿನ ಇದು ಈ ಲಾಕ್ಡೌನ್ ಹೋಗ್ತೈತಿ ಅಷ್ಟು ದಿನ ನಮ್ಮ ಫ್ಯಾಮಿಲಿಗೆ ತೊಂದರೆ ಆಗಲಾರ್ದಂಗೆ ನಡಿಬೇಕು, ಫ್ಯಾಮಿಲಿ ಸರಾಗವಾಗಿ ನಡಿಬೇಕು, ನಾನು ಯಾರ ಕಡೆಗೂ ಬಾಯಿ ತೆಗಂಗಿಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಧ್ಯಾನ ಮಾಡಿದೆ. ಬರೋಬ್ಬರಿ ಅವತ್ತು 2 ತಾಸು ರಾತ್ರಿ ಮಾಡಿದೆ, ನಶಿನಾಗಿ ಎದ್ದು ಮೈತ್ರಿ ಧ್ಯಾನದೊಳಗೂ 1.5 ತಾಸು ಮಾಡಿದೆ. ಮಾಡಿ ಅವತ್ತಿನ ರಾತ್ರಿ ಅವತ್ತು ಬೆಳಗ್ಗೆ 10 ವರೆಗೆ ನನ್ನ ಅಂಗಡಿಗೆ ಹೋದೆ. ಹೋಗಿ ನಾನು ಕೂತೆ, ಏನು ಮಾಡ್ಬೇಕಪ್ಪ ರೊಕ್ಕದ ಅಂದ್ಕೊಳಗೆ ಜನಸಂದಣಿ ಕಡಿಮೆ ಆಗಿಬಿಟ್ಟಿತ್ತು ಆಗಲೇ ಬರೋದು. ಆವಾಗ ಒಂದೇ ಒಬ್ಬರು ನಮ್ಮ ತಮ್ಮನ ಫ್ರೆಂಡ್ ಒಬ್ಬರು ಇಂಜಿನಿಯರ್ ಬಂದರು, ಸರ್ ಏನಿಲ್ಲ ನಮ್ಮೊಂದು 10 ID ಕಾರ್ಡ್ ಅದಾವು, ನಮ್ಮ ಗೌಂಡರಿಗೆ ಮತ್ತು ಇವ್ರ ಕಟ್ಟಡ ಕಾರ್ಮಿಕರಿಗೆ ಫ್ರೀ ಬಿಟ್ರೆ ಆ ID ಕಾರ್ಡ್ ಮಾಡಿಕೊಟ್ಬಿಟ್ರೆ ಭಾಳ ಚಲೋ ಆಗ್ತದೆ ಅಂತ ಮೊದಲು ತಗೊಳ್ಳು ಮರ ಅಂತಂದೆ. ಅವ ತಗೊಂಡು ಮಾಡಿ 2 ತಾಸನ್ನೇ ಕೊಡ್ತೀನಿ ನಿಮಗೆ ID ಕಾರ್ಡ್ ಅಂತೇಳಿ ಕಳಿಸ್ಬಿಟ್ವಿ. ಆಮೇಲೆ ನಮ್ಮ ಫ್ರೆಂಡ್ ನಮ್ಮ ತಮ್ಮನ ಇನ್ನೊಬ್ಬ ಫ್ರೆಂಡ್ ಬಸು ಅರಮನೆ ಅಂತ ಅದನ್ನ ಟೈಲ್ಸ್ ಮೇಸ್ತ್ರಿ, ಅವ್ನಿಗೆ ಫೋನ್ ಮಾಡಿದ್ರೆ ನಮ್ಮ ತಮ್ಮ, ಏ ಹೋದ ವರ್ಷದಿಂದ ಟೈಲ್ಸ್ ಇದ್ರೊಳಗೆ ಇದು ಕೆಲಸಗಳು ತೊಂದರೆ ಆಗಿತ್ತು, ಅದಕ್ಕೆ ನೀನು ದಯವಿಟ್ಟು ಈಗ ನಿನ್ನ ಹುಡುಗರಿಗೆ ID ಕಾರ್ಡ್ ಬೇಕಾಗ್ತದೆ ಮಾಡ್ತೀವಿ. ಏ ಹೌದು ಗೌಡ್ರ ಬರ್ತೀನಿ ತಡ್ರಿ ಅಂತೇಳಿ ಅವನು ಬಂದಬಿಟ್ಟ. ಅವನು ಒಂದು 10 ಕಾರ್ಡ್ ನಮ್ಮ ಹುಡುಗರು ತೋಳ್ರಿ ಮಾಡೋದು. ಅವ್ರ ಇಬ್ಬರು ಇಂಜಿನಿಯರ್ದು ಮತ್ತು ನಮ್ಮ ತಮ್ಮನ ಟೈಲ್ಸ್ ಮೇಸ್ತ್ರಿ ID ಕಾರ್ಡ್ ಹೋಗೋದು ಒಂದ ತಡ. ಅವತ್ತು ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12ರ ಮಟ ನನ್ನ ಅಂಗಡಿ ಮುಂದಾಗಿ ಸಿನಿಮಾಟ್ ಆಗಿದ್ದು ಪಳೆ ಇರೋಂಗಿಲ್ಲ, ಅಷ್ಟು ಗದ್ದಲ ಆಯ್ತು ID ಕಾರ್ಡ್ ಮಾಡಿಸೋದಕ್ಕೆ. ರಾತ್ರಿ 12 ಗಂಟೆಗೆ ನಾ ಗಲ್ಲೆ ಎಣಿಸಿ ನೋಡಿದ್ರೆ 35,000 ರೂಪಾಯಿ ಗಲ್ಲೆ ಆಗಿತ್ತು. ಇಟ್ ಈಸ್ ವರ್ಲ್ಡ್ ರೆಕಾರ್ಡ್ ನನ್ನ ನನ್ನ ಜೀವನದಾಗ 35,000 ರೂಪಾಯಿ ನಾನು ಉದ್ಯೋಗದಾಗ ನೋಡಿದ್ದೀನಿ ಒಂದೇ ದಿನದಾಗನೆ. ಖರ್ಚಾಗಿದ್ದು ಒಂದು 10-15,000 ರೂಪಾಯಿ ಖರ್ಚಾಗಿತ್ತು. ರೊಕ್ಕ ತೊಗೊಂಡು ಪ್ರತಿನಿತ್ಯ ಏನು ಮಾಡ್ಕೊತ ಬಂದಾಗ ಆ 35,000 ರೂಪಾಯಿ ನಾನು ಗಲ್ಲೆ ಇದರೊಳಗೆ ಟ್ರೆಜರಿಯೊಳಗೆ ಹೋಗಿದ್ರೆ ಮೊನ್ನೆ ಲಾಕ್ಡೌನ್ ಮುಗಿದ್ರೂ 5,000 ರೂಪಾಯಿನು ಬ್ಯಾಲೆನ್ಸ್ ಹಾಕಿ ಇತ್ತಾರೆ. 1 ಪೈಸ ಯಾರಿಗೂ ಕೇಳಿ. ಇದು ಎದುರು ಮಹತ್ವ ಅಂತಂದರೆ ಧ್ಯಾನದೊಳಗೆ ನಾ ಏನು ಸಂಕಲ್ಪ ಮಾಡಿದ್ದೆ ಆವಾಗ ನಾನು ಈ ಧ್ಯಾನದ ಬಗ್ಗೆ ಇನ್ನಷ್ಟು ನನಗೇನಪ್ಪ ಅಂತಂದ್ರೆ ಕಾನ್ಫಿಡೆನ್ಸ್ ಬಂತು. ಇದರಲ್ಲಿ ಶಕ್ತಿ ಇದೆ, ಇದರಲ್ಲಿ ನಾವು ಕೇಳಿದ್ದು ಸಿಗ್ತದೆ, ನಾವು ಒಳ್ಳೆಯ ಮನಸ್ಸಿನಿಂದ ಕೇಳಿದ್ದೆ ಆದರೆ ಏನೆಲ್ಲ ಸಿಗುತ್ತೆ. ನಿಸ್ವಾರ್ಥದಿಂದ ಕೇಳಬೇಕು, ಸ್ವಾರ್ಥ ಇಟ್ಕೊಂಡು ಕೇಳಬಾರ್ದು. ಯಾಕಂದರೆ ನನ್ನ ಕುಟುಂಬಕ್ಕೋಸ್ಕರ ಕೇಳಿದ್ದೆ, ನನ್ನ ನೆರೆಯವ್ರಿಗೋಸ್ಕರ ಯಾರಿಗೂ ನಾನು ಬಾಯಿ ಬಿಡಬಾರ್ದು ಅಂತ ಕೇಳಿದ್ದೆ. ಆ ಪ್ರಕಾರ ಆ ಗುರುಗಳು ಆ ಮಹಾನ್ ಚೇತನ ಆ ಒಂದು ಶಕ್ತಿ ನನಗೆ ಬದುಕಿಸ್ತು ಅಂತ ಹೇಳಿಕೆ ಖುಷಿ ಪಡ್ತೇನೆ. ಧನ್ಯವಾದಗಳು ಸರ್. PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.